ಅತಿವೃಷ್ಟಿ ಪರಿಹಾರಕ್ಕೆ ಈಗ ಅಂತೂ ಇಂತೂ ರಾಜ್ಯ ಸರ್ಕಾರ ಅಸ್ತು ಎಂದಿದೆ. ಇನ್ನು ಮಳೆಯಿಂದಾಗಿ ಯಾರ್ಯಾರೆಲ್ಲ ಮನೆಗಳನ್ನ ಕಳೆದುಕೊಂಡಿದ್ದೀರೋ ಅವರಿಗೆ ಪರಿಹಾರವನ್ನ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಆರ್ಥಿಕ ನೆರವು ನೀಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಸೂಚಿಸಿದ್ದು, ಪೂರ್ಣ ಹಾನಿಗೊಂಡ ಮನೆಗಳಿಗೆ 1.20 ಲಕ್ಷ ರೂಪಾಯಿ ಸಹಾಯಧನ, ಹಾಗೆ ಭಾಗಶಃ ಹಾನಿಯಾಗಿದ ಮನೆಗಳಿಗೆ 50,000 ರೂಪಾಯಿ ನಿಗದಿಪಡಿಸಲಾಗಿದೆ. ಕಂದಾಯ ಇಲಾಖೆಯಿಂದ ಜಿಲ್ಲಾಡಳಿತಗಳಿಗೆ ನಿರ್ದೇಶನ ಕೂಡ ಹೊರಡಿಸಲಾಗಿದೆ. ಅತಿವೃಷ್ಟಿ ಪರಿಹಾರವನ್ನ ಪರಿಷ್ಕರಿಸಿ ಇದೀಗ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು. ಅತಿವೃಷ್ಟಿ ಪ್ರವಾಹದಿಂದ ಮನೆಗಳಿಗೆ ಹಾನಿಯಾಗಿರುವ ವಿಚಾರ ಇರಬಹುದು, ಹಾಗೆ ಗೃಹೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ಪಾವತಿಗೆ ಈಗ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕಂದಾಯ ಇಲಾಖೆಯಿಂದ ಜಿಲ್ಲಾಡಳಿತಗಳಿಗೆ ಈಗ ನಿರ್ದೇಶನ ಕೂಡ ನೀಡಿದೆ. ಭಾಗಶಃ ಹಾನಿಯಾದ ಮನೆಗಳಿಗೆ ಅಂದರೆ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗದೆ ಅಲ್ಲಲ್ಲಿ ಏನಾದರೂ ಹಾನಿಯಾಗಿದ್ದರೆ ಮನೆಗೆ, ಆ ದುರಸ್ತಿಗೆ ಕನಿಷ್ಠ 6,500 ರೂಪಾಯಿನಿಂದ ಗರಿಷ್ಠ 50,000 ರೂಪಾಯಿ ಅಂದರೆ ಈಗ ಮಳೆಯಿಂದಾಗಿ ಬಿರುಗಾಳಿ ಸಹಿತ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಮನೆಗಳ ಮೇಲ್ಛಾವಣಿ ಹಾಗೆ ಗೋಡೆ ಕುಸಿಯೋದು ಈ ರೀತಿಯೆಲ್ಲ ಹಾನಿಯಾಗುತ್ತೆ. ಅಂತಹ ಮನೆಗಳಿಗೆ ಕನಿಷ್ಠ 6,500 ರೂಪಾಯಿಯಿಂದ ಗರಿಷ್ಠ 50,000 ರೂಪಾಯಿ ನಿಗದಿಪಡಿಸಲಾಗಿದೆ. ಹಾಗೆ ಪೂರ್ಣವಾಗಿ ಮನೆ ನೆಲಸಮ ಆಗಿದ್ರೆ ಬಿದ್ದೋಗಿದ್ರೆ ಅಂತಹ ಮನೆಗಳಿಗೆ 1.20 ಲಕ್ಷ ಪರಿಹಾರದ ಜೊತೆ ಹೆಚ್ಚುವರಿಯಾಗಿ ವಸತಿ ಇಲಾಖೆಯ ವಸತಿ ಯೋಜನೆಯಡಿ ಮನೆ ಹಂಚಿಕೆ ಪತ್ರವನ್ನು ಜಿಲ್ಲಾಧಿಕಾರಿ ಹಂತದಲ್ಲೇ ವಿತರಿಸೋದಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಮೂಲಕ ಅತಿವೃಷ್ಟಿ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಈಗ ಅಸ್ತು ಎಂದಿದೆ. ಈಗಾಗಲೇ ಅತಿವೃಷ್ಟಿ ಪರಿಹಾರ ರಾಜ್ಯ ಸರ್ಕಾರ ನೀಡಲಿ ಅಂತ ವಿವಿಧ ಸಂಘಟನೆಗಳು ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು, ಪ್ರತಿಭಟನೆ ಕೂಡ ನಡೆಸಿದ್ರು ಅಂತಲೇ ಹೇಳಬಹುದು. ಮತ್ತೊಂದು ಕಡೆ ರೈತರು ಕೂಡ ಮನವಿಗಳನ್ನು ಸಲ್ಲಿಸ್ತಾ ಇದ್ರು. ಬೆಳೆಗಳು ಹಾನಿಯಾಗೋಗಿದೆ ಅಂತ ಸರ್ಕಾರಕ್ಕೆ ಅವರು ತಮ್ಮ ಅಳಲನ್ನು ಕೂಡ ತೋಡಿಕೊಂಡಿದ್ರು. ಇತ್ತ ಮನೆಯೂ ಇಲ್ಲದೆ ಇತ್ತ ತೋಟ ಗದ್ದೆಗಳೆಲ್ಲವೂ ಕೂಡ ಮಳೆಗೆ ಸಂಪೂರ್ಣವಾಗಿ ನಾಶವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾನೇ ಇತ್ತು. ಈಗ ಫೈನಲಿ ಅತಿವೃಷ್ಟಿ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದ್ದು, ಪೂರ್ಣ ಹಾನಿಗೊಂಡ ಮನೆಗಳಿಗೆ 1.20 ಲಕ್ಷ, ಹಾಗೆ ಭಾಗಶಃ ಹಾನಿಯಾಗಿದ ಮನೆಗಳಿಗೆ 50,000 ರೂಪಾಯಿ ನೀಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಇದರಲ್ಲಿ ಈಗ ಅತಿವೃಷ್ಟಿ ಪರಿಹಾರ ಅಂತಂದ್ರೆ ಕೇವಲ ಮನೆಗಳಿಗೆ ಮಾತ್ರನ, ರೈತರು ಬೆಳೆಗಳ ನಾಶ ಆಗಿದೆ ಸೊ ಅದಕ್ಕೆ ಪರಿಹಾರ ಕೊಡಲ್ವಾ, ಕೊಡ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಯೋಚನೆ ಮಾಡ್ತಾರಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು. ಈಗ ಮನೆಗಳಿಗೆ ಹಾನಿಯಾಗಿರುವ ಕುರಿತಾಗಿ ಆರ್ಥಿಕ ನೆರವನ್ನ ಒದಗಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯಾದ್ಯಂತ ವರುಣನ ಆರ್ಭಟ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. ಇವತ್ತಿನವರೆಗೂ ಕೂಡ ಮಳೆಯ ಅಬ್ಬರ ರಾಜ್ಯದ ವಿವಿಧೆಡೆ ಹೆಚ್ಚುತ್ತಾನೆ ಇದೆ ಅಂತಲೇ ಹೇಳಬಹುದು. ನದಿ ಜಲಾಶಯಗಳು, ಕೆರೆ ಕುಂಟೆ ಎಲ್ಲವೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ. ನದಿ ಪಾತ್ರದ ಜನರಂತೂ ನಿಜಕ್ಕೂ ಕೂಡ ಅವರ ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ. ಸೊ ಬರೀ ನೀರಿನಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಅಂದರೆ ಗ್ರಾಮಗಳಿಗೆ ನೀರು ನುಗ್ಗಿ, ತೋಟಗಳಿಗೂ ಕೂಡ ನೀರು ನುಗ್ಗಿ ಅವಾಂತರಗಳ ಸರಮಾಲೆಯ ಸೃಷ್ಟಿಯಾಗ್ತಾ ಇರುವಂಥದ್ದು ರಾಜ್ಯಾದ್ಯಂತ. ಮತ್ತೊಂದು ಕಡೆ ಘನಘೋರ ದುರಂತ ಅಂತಂದ್ರೆ ಶಿರೂರಿನಲ್ಲಿ ಜರುಗಿದಂತಹ ಗುಡ್ಡ ಕುಸಿತ ಪ್ರಕರಣ ಇರಬಹುದು. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಕಡೆ ಜಿಲ್ಲಾಡಳಿತ ಕೂಡ ಮುಂದಾಗಿದೆ. ಹಾಗೆ ಪ್ರವಾಹ ಸ್ಥಳಗಳಿಗೆ ಭೇಟಿ ಕೊಟ್ಟು ನಾಯಕರು ಕೂಡ ಖುದ್ದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಳೆಯಲ್ಲೇ ಸ್ಥಳಗಳ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಅತಿವೃಷ್ಟಿ ಪರಿಹಾರವನ್ನು ಪರಿಷ್ಕರಿಸಿದ ನಂತರ ಆದೇಶವನ್ನು ಹೊರಡಿಸಲಾಗಿದೆ. ಸಂಪೂರ್ಣವಾಗಿ ಮನೆಗಳು ಹಾನಿಯಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ
₹120,000 ಪರಿಹಾರ ಸಿಗಲಿದೆ. ಹಾಗೆ ಅರ್ಧಂಬರ್ಧ ಮನೆಗಳು ಹಾನಿಯಾಗಿದ್ರೆ ಅವರಿಗೆ ₹50,000 ಅಂದ್ರೆ ಅದು ಡಿಪೆಂಡ್ ನಿಮ್ಮ ಮನೆ ಯಾವ ರೀತಿ ಹಾಳಾಗಿದೆಯೋ ಅದ್ರ ಮೇಲೆ ಕನಿಷ್ಠ ₹60,000-₹50,000 ಈಗ ಆರ್ಥಿಕ ನೆರವನ್ನ ಒದಗಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.